ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಟೇಸ್ಟಿಯಾಗಿರುವಂತಹ ರೆಸ್ಟೋರೆಂಟ್ ಸ್ಟೈಲಲ್ಲಿ ತಂದೂರಿ ರೋಟಿನ ನಾವು ಮನೆಯಲ್ಲಿಯೇ ಹೇಗೆ ತಯಾರಿಸ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಈಸಿಯಾಗಿ ನೀವು ಈ ಒಂದು ತಂದೂರಿ ರೋಟಿನ ಮನೆಯಲ್ಲಿ ಮಾಡಿಕೊಳ್ಬಹುದು ಅದು ವಿತೌಟ್ ತಂದೂರ್ ಹಾಗೆ ಈಸ್ಟ್ ಕೂಡ ಉಪಯೋಗಿಸ್ತಿಲ್ಲ ಮತ್ತು ಮೈದಾ ಕೂಡ ಉಪಯೋಗಿಸ್ತಾ ಇಲ್ಲ ಫ್ರೆಂಡ್ಸ್ ಈಗ ಒಂದು ಕಪ್ ಆಗುವಷ್ಟು ಹಿಟ್ಟನ್ನು ಅಂದರೆ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ರುಚಿಗೆ ತಕ್ಕ ಸ್ಟೋಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬನೇ ಬೇಗ ಆಗುವಂಥ ಒಂದು ಗೋಧಿ ಹಿಟ್ಟಿನ ತಂದೂರಿ ರೋಟಿ ಇದು ಸೂಪರ್ ಆಗಿರುತ್ತೆ ತುಂಬ ಹೆಲ್ತಿಯಾಗಿರುವಂತಹ ಒಂದು ರೆಸಿಪಿ ಸೊ ಫ್ರೆಂಡ್ಸ್ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಈಗ ಇದಕ್ಕೆ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ನಾನು ಸ್ವಲ್ಪ ಸ್ವಲ್ಪ ನೀರನ್ನು ಒಂದೇ ಸಲ ಹಾಕೋದು ಬೇಡ ನೀರು ಜಾಸ್ತಿ ಸ್ವಲ್ಪ ಸ್ವಲ್ಪ ಹಾಕಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ಸೊ ನೋಡಿ ಸ್ವಲ್ಪ ಗಟ್ಟಿನೇ ಇರಬೇಕು ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು ಫ್ರೆಂಡ್ಸ್ ಜಾಸ್ತಿ ತೆಳ್ಳಗಿರಬಾರ್ದು ನೋಡಿ ಹಿಟ್ಟನ್ನು ನೀಟಾಗಿ ಇವಾಗ ಕಲಿಸ್ಕೊಳ್ತಾ ಇದ್ದೀನಿ ಗಟ್ಟಿ ಇರಲಿ ಹಿಟ್ಟು ಜಾಸ್ತಿ ಬೇಡ ಹೀಗೆ ನಾವು ಹಿಟ್ಟನ್ನು ಕಲಿಸ್ಕೊಳ್ಳೋಣ ಅಕಸ್ಮಾತ್ ಚಪಾತಿ ಹಿಟ್ಟು ಕಲಸಿರ್ತೀರ ಸೊ ಅದೇ ಹಿಟ್ಟು ಉಳಿದಿರುತ್ತೆ ಆಗ ಚಪಾತಿ ಮಾಡೋದು ಬೇಡ ಅಂತ ಅನಿಸಿದರೆ ಖಂಡಿತ ನೀವು ಈ ಥರ ತಂದೂರಿ ರೋಟಿ ಕೂಡ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಸೊ ಈಗ ನೋಡಿ ಆಗಿದೆ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಇದಕ್ಕೆ ನಾವು ಒಂದು ಒನ್ ಅವರ್ ಆಗೋಷ್ಟು ನಾವು ಇದನ್ನು ರೆಸ್ಟಿಗೆ ಇಟ್ಬಿಡೋಣ ಒಂದು ಗಂಟೆಗಳ ಕಾಲ ರೆಸ್ಟಿಗೆ ಇಡೋಣ ಸೊ ಚೆನ್ನಾಗಿ ನೆನೆಯಲಿ ಅಂತ ಹಿಟ್ಟು ಅಷ್ಟೇ ನಂತರ ಇವಾಗ ನಾನು ಹಿಟ್ಟನ್ನು ಈಗ ಒಂದು ಅವರ್ ಆದಮೇಲೆ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಅದು ನೆಂದಿದೆ ಸೊ ನೋಡ್ಬೋದು ಇವಾಗ ಅದನ್ನು ಒಂದು ಎರಡರಿಂದ ಮೂರು ನಿಮಿಷದವರೆಗೂ ನಾವು ಚೆನ್ನಾಗಿ ನಾದ್ಕೊಳ್ಳೋಣ ಫಸ್ಟು ಕೈಯಿಂದ ಏನು ಎಣ್ಣೆ ಏನು ಉಪಯೋಗಿಸ್ತಲೇ ಕೈಯಿಂದನೇ ನಾದ್ಕೊಳ್ಳೋಣ ಸಾಕು ಸೊ ನಾದಿದ ನಂತರ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಎಷ್ಟು ಬೇಕು ನಮಗೆ ರೋಟಿ ಮಾಡೋದಕ್ಕೆ ಹಿಟ್ಟು ಅಷ್ಟು ತೊಗೊಂಡು ನಾವು ಚಪಾತಿ ಮಾಡ್ತೀವಲ್ಲ ಅದೇ ಥರ ಪ್ರೊಸೀಸರ್ನ ಫಸ್ಟು ಉಂಡೆ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ ಸೊ ಇದು ರೆಸ್ಟೋರೆಂಟ್ ಸ್ಟೈಲಲ್ಲೇ ನಾವು ಮನೆಯಲ್ಲಿ ಈಗ ಡಾಬಾದಲ್ಲಿ ಅಥವಾ ರೆಸ್ಟೋರೆಂಟಿಗೆ ಹೋದಾಗ ತಿಂದಿರ್ತೀವಿ ನಾವು ತಂದೂರಿ ರೋಟಿನ ಸೊ ಆ ಸ್ಟೈಲಲ್ಲೇ ನಾವು ಮನೆಯಲ್ಲಿಯೇ ವಿತೌಟ್ ತಂದೂರು ಮತ್ತು ಇದಕ್ಕೆ ಎಗ್ಲೆಸ್ ನಾವು ಮೊಟ್ಟೆ ಏನೇನೋ ಉಪಯೋಗಿಸ್ದಲೇ ಮಾಡ್ತಿರೋವಂತಹ ನಾನ್ ರೋಟಿ ಇದು ಸೊ ಅದು ತವಾ ಮೇಲೆ ಮಾಡ್ಕೊಳ್ಳೋವಂತಹ ವಿಧಾನ ಓಕೆ ಈಗ ಸ್ವಲ್ಪ ಹಸಿಟ್ಟೆಲ್ಲ ಹಾಕಿ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ ಇದನ್ನ ಸೊ ಆಯಿಲ್ ಏನು ಹಾಕೋದು ಬೇಡ ಆಯಿಲ್ ಬೇಡ ಬರೀ ನಾವು ಹಸಿಟಾಕಿ ಇದನ್ನ ಲಟ್ಟಿಸ್ಕೊಬೋದು ಆದ್ರೆ ನಾವು ಚಪಾತಿ ತರ ತೆಳ್ಳಗೆ ಲಟ್ಟಿಸ್ಕೊಳ್ಳೋ ಹಾಗಿಲ್ಲ ಹಾಗೆ ರೌಂಡ್ ಕೂಡ ಲಟ್ಟಿಸ್ಕೊಳ್ಳೋದು ಬೇಡ ಓಕೆ ನೋಡಿ ಹೀಗೆ ದಪ್ಪನೇ ಇರಲಿ ಸ್ವಲ್ಪ ದಪ್ಪ ಇರಬೇಕು ದಪ್ಪವಾಗಿ ನಾವು ಉದ್ದುದ್ದ ಲಟ್ಟಿಸ್ಕೊಳ್ಳೋಣ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಖಂಡಿತ ಆಚೆ ನಾವು ತಿಂದಿರ್ತೀವಲ್ಲ ಅದೇ ಥರ ನಮಗೆ ಅನಿಸುತ್ತೆ ಮನೇಲಿ ಕೂಡ ಮಾಡಿಕೊಂಡ್ರೆ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಇದಕ್ಕೆ ನೀವು ಯಾವ ಗ್ರೇವಿ ಆದರೂ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ಗೆ ಅಂತೂ ಅಥವಾ ನಾನು ಹೆಸರು ಕಾಳಿಂದು ತಡ್ಕ ಮಾಡೋದು ಹೇಗೆ ಅಂತ ಕೂಡ ಹಾಕಿದ್ದೀನಿ ಸೊ ಅದು ಕೂಡ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಅಥವಾ ಪನ್ನೀರ್ ಪದೇ ರೆಸಿಪಿಗಳು ಬೇಕು ಅಂದರೂ ಅದು ಕೂಡ ಮಾಡ್ಕೊಬಹುದು ಈಗ ನೋಡಿ ನಾನು ಇದನ್ನು ಚೆನ್ನಾಗಿ ಲಟ್ಟಿಸ್ಕೊಂಡ ನಂತರ ಈಗ ಮೇಲೆ ತುಪ್ಪ ಅಥವಾ ಬೆಣ್ಣೆ ಅಥವಾ ಎಣ್ಣೆ ಇಷ್ಟನ್ನು ಯಾವುದನ್ನು ಬೇಕಿದ್ರೂ ಹಾಕ್ಕೊಳ್ಬೋದು ತುಪ್ಪ ಬೆಣ್ಣೆ ಅಥವಾ ಆಯಿಲ್ ಯಾವುದನ್ನು ಬೇಕಿದ್ರೂ ಹಾಕ್ಕೊಳ್ಳಿ ನಾನು ಮೇಲೆಲ್ಲ ಸ್ಪ್ರೆಡ್ ಮಾಡಿದ್ದೀನಿ ಸ್ಪ್ರೆಡ್ ಮಾಡಿದ ನಂತರ ಈಗ ತವಾ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಈಗ ನಾವು ತವಾ ಮೇಲೆ ಇದನ್ನು ಹಾಕ್ಕೊಳ್ಳೋಣ ರೋಟಿಯ ನೋಡಿ ಹೀಗೆ ಹಾಕಿ ಇದನ್ನು ಬೇಯಿಸ್ಕೊಳ್ಳೋಣ ಫಸ್ಟು ಈ ಥರ ಕೈಯಿಂದ ಸ್ವಲ್ಪ ಫ್ರೆಸ್ ಮಾಡಿ ನಂತರ ಅದು ಅಂಟ್ಕೊಳ್ಳುತ್ತೆ ತವಾಗೆ ಆಮೇಲೆ ಬಬಲ್ಸ್ ಬರೋಕ್ಕೆ ಶುರು ಆಗುತ್ತೆ ಮೇಲುಗಡೆ ಸೊ ನೋಡಿ ತೋರಿಸ್ತೀನಿ ನಾನು ಆಗ ನಾವು ಅದನ್ನು ನೋಡಿ ಈ ಥರ ಬಬಲ್ಸ್ ಬರಬೇಕು ಮೇಲೆ ಚಿಕ್ಕ ಚಿಕ್ಕದಾಗಿ ಬರ್ತಾ ಇದೆಯಲ್ಲ ಹೀಗೆ ಬಬಲ್ಸು ಈಗ ಬಬಲ್ಸ್ ಬಂದಾಗ ಇದನ್ನು ಟರ್ನ್ ಮಾಡಿ ಇವಾಗ ನಾವು ನೋಡಿ ಈ ಥರ ಗ್ಯಾಸ್ ಮೇಲೆ ಟರ್ನ್ ಮಾಡಿ ನಾವು ಬೇಯಿಸ್ಕೊಳ್ಬೇಕು ಬೇಯಿಸ್ಕೊಂಡ ನಂತರ ಈಗ ಟರ್ನ್ ಮಾಡಿ ತೋರಿಸ್ತೀನಿ ಸ್ವಲ್ಪ ಭಾರ ಇದೆ ತವಾ ಸೊ ಅದು ನಾನು ತೋರ್ಸೋಕ್ಕಾಗ್ತಾಯಿಲ್ಲ ನಿಮಗೆ ಕರೆಕ್ಟಾಗಿ ಈ ಥರ ಟರ್ನ್ ಮಾಡಿ ನೀವು ಬೇಯಿಸ್ಕೊಳ್ಳಿ ನಂತರ ನೋಡಿ ಈ ಥರ ಬಬಲ್ಸ್ ಬರುತ್ತೆ ಮೇಲ್ಗಡೆ ಇವಾಗ ಒಂದು ಬೆಣ್ಣೆ ಹಾಕ್ಕೊಂಡು ಮೇಲ್ಗಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ಇದನ್ನು ನೋಡಿ ಈ ಥರ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ರೆಸ್ಟೋರೆಂಟ್ ಸ್ಟೈಲಲ್ಲೇ ನಿಮಗೆ ಟೇಸ್ಟು ಕೂಡ ಕೊಡುತ್ತೆ ಫ್ರೆಂಡ್ಸ್ ಖಂಡಿತವಾಗ್ಲೂ ತಂದೂರು ಇಲ್ಲದಲೇ ಮನೆಯಲ್ಲಿಯೇ ಈ ಮತ್ತು ಮೈದಾ ಯಾವುದನ್ನು ಕೂಡ ಉಪಯೋಗಿಸ್ದಲೆ ಬೇಕಿಂಗ್ ಸೋಡಾ ಕೂಡ ಹಾಕ್ತಲೇ ನಾವು ತಂದೂರಿ ರೋಟಿನ ಮನೆಯಲ್ಲಿ ಮಾಡ್ಕೊಳ್ಳುವಂಥ ಒಂದು ವಿಧಾನ ಗೋಧಿ ಹಿಟ್ಟಿನ ತಂದೂರಿ ರೋಟಿನ ಒಂದು ಸಲ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇವಾಗ ಆಗಿದೆ ಸೊ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತೀನಿ ಎಗ್ಲೆಸ್ ನಾನು ತಂದೂರಿ ರೋಟಿ ರೆಡಿಯಾಗಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಓಕೆ ಬಾಯ್ ಸಿ ಯು ಟೇಕ್ ಕೇರ್